ಮೊದಲನೇದಾಗಿ ಈ ವರ್ಷದ ಆಯವ್ಯಯವನ್ನು ರಾಜ್ಯದ ಜನತೆಯ ಒಳಿತಿಗೆ, ರಾಜ್ಯದ ಅಭಿವೃದ್ಧಿಗೆ ವಿಧಾನಸಭೆಯ ಸದನದಲ್ಲಿ ನಾನಿವತ್ತು ಮಂಡನೆಯನ್ನು ಮಾಡತಕ್ಕಂಥ ಪೂರ್ವದಲ್ಲೇ ತರಾತುರಿಯಲ್ಲಿ ಈ ಒಂದು ಮಾಧ್ಯಮದ ಮಿತ್ರನ ಆಹ್ವಾನ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ಕಳೆದ ಎರಡು ದಿನಗಳ ಒಂದು ಡೆವಲಪ್ಮೆಂಟ್ಗಳೇನಿದೆ, ಪ್ರತಿದಿನ ತಾವುಗಳು ನನ್ನಿಂದ ಪ್ರತಿಕ್ರಿಯೆಗಳನ್ನು ಪಡಿಬೇಕು ಅಂತ ಹೇಳಿ ನನ್ನ ಮುಂದೆ ಮೈಕ್ಗಳನ್ನ ತಂದರೂ ನಾನು ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನು ನಿಮಗೆ ಕೊಡಲಿಲ್ಲ. ನಿಧಾನಕ್ಕೆ ಮಾತಾಡೋಣ ಬಿಡಿ ಅಂತಕ್ಕಂಥ ಮತ್ತಿನ ತಮ್ಮಗಳ ಒಂದು ಪ್ರತಿಕ್ರಿಯೆ ಕೇಳಿದಾಗ ಹೇಳದಂಥದ್ದೇನಿದೆ, ನಿನ್ನೆ ದಿನ ತಮ್ಮೆಲ್ಲರಿಗೆ ಒಂದು ಔತಣಕೂಟ ಮಾಡಬೇಕು ಅಂತ ಇದ್ದೆ. ರಾತ್ರಿ ಬಿಫೋರ್ ಬಜೆಟ್ಗೆ ನಿಮ್ಮ ಜೊತೆ ಕೆಲವು ನನ್ನ ಭಾವನೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಅದನ್ನು ಸಹ ನಾನು ಈ ಬಾರಿ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ರಾಜಕೀಯದ ಬೆಳವಣಿಗೆಗಳು ಕಾರಣವೂ ಇದ್ದಾವೆ. ಇವತ್ತು ತಮ್ಮೆಲ್ಲರನ್ನ ತರಾತುರಿಯಲ್ಲಿ ಕರೆದಿದ್ದೇನೆ. ನಿಮಗೆ ಆದಂಥ ಇನ್ಕನ್ವೀನಿಯನ್ಸ್ಗೂ ನಾನು ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸಿದ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೆಹಲಿಯಲ್ಲೂ ಪಾರ್ಲಿಮೆಂಟ್ ನಡೀತಾ ಇದೆ, ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪಗಳು ನಡೀತಾ ಇದೆ. ಬಹುಶಃ ಪಾರ್ಲಿಮೆಂಟು ಮತ್ತು ವಿಧಾನಸಭೆ ನಮ್ಮ ಒಂದು ಅಭಿಪ್ರಾಯ ಇರಲಿ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅದು ಒಂದು ರೀತಿಯ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತಕ್ಕಂಥದ್ದನ್ನು ಅವರು ಅಧಿಕಾರ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ಗೆ ಎಂಟರ್ ಆಗಬೇಕಾದ್ರೆ ಹೌ ವಿ ಬೋ ಇಸ್ ಹೆಡ್ ಆನ್ ದ ಸ್ಟೆಪ್ಸ್ ಆಫ್ ದ ಪಾರ್ಲಿಮೆಂಟ್ ಹೌಸ್ ಸ್ಟಿಲ್ ಐ ಆಮ್ ರಿಮೆಂಬರಿಂಗ್. ಎಷ್ಟಡೆ ಅವರು ಭಾಷಣ ಮಾಡ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಕಪ್ಪು ಹಣ ಯಾವ ರೀತಿ ನಿಲ್ಲಿಸಿದ್ದೀನಿ ಅಂತಾರೆ. ಐ ಹ್ಯಾವ್ ಡನ್ ಇನ್ 55 months ವಾಟ್ ಕಾಂಗ್ರೆಸ್ ನಾಟ್ ಡನ್ ಇನ್ 47 years. ಎಷ್ಟಡೆ ಈ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಗಮನಿಸಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ಮನ್ನಾ ಬಗ್ಗೆ ನಾನು 3 ದಿವಸಗಳ ಹಿಂದೆ ಇಲ್ಲಿಯವರೆಗೆ ನಾನು ಅದರಲ್ಲಿ ಎಲ್ಲಿಯವರೆಗೆ ಅಚೀವ್ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನ್ಯಾಷನಲ್ ಪೇಪರ್ಗೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇನೆ. 4 ಲಕ್ಷವರೆಗೆ ಈ ಇಲ್ಲಿಯವರೆಗೆ ರೈತರಿಗೆ ಇವತ್ತು ಸಾಲ ಮನ್ನಾ ಯೋಜನೆ ತಲುಪಿದೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಅಡ್ವರ್ಟೈಸ್ಮೆಂಟ್ನಲ್ಲಿ. ಈಗಾಗಲೇ ಕಳೆದ 2 ದಿವಸದಲ್ಲಿ ಪುನಃ 2,000 ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಅಡಿಷನಲ್ ಆಗಿ 1,500 ಕೋಟಿ ಕೋಆಪರೇಟಿವ್ 3 ಇನ್ಸ್ಟಿಟ್ಯೂಷನ್ ಸಾಲಕ್ಕೆ ಮತ್ತೆ 3,500 ಕೋಟಿ ರಿಲೀಸ್ ಮಾಡಿದ್ದೇನೆ ಕಳೆದ 2-3 ದಿವಸಗಳ ಹಿಂದೆ. ಇದೆಲ್ಲ ಲೋನ್ ವಿವರಕ್ಕೆ ಡಿಸ್ಪರ್ಸ್ ಆಗ್ತಾ ಇದೆ ಇಲಾಖೆಯಿಂದ. ಅಂಥ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನಿನ್ನೆ ಪಾರ್ಲಿಮೆಂಟನ್ನು ದಾರಿ ತಪ್ಪಿಸ್ತಾರೆ. ಒಬ್ಬ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿ ಪಾರ್ಲಿಮೆಂಟ್ನಲ್ಲಿ ಇಡ್ತಕ್ಕಂಥ ಒಂದು ಮಾಹಿತಿಗಳ ಸುಳ್ಳು ಮಾಹಿತಿಗಳೇನಿದ್ದಾವೆ, ಐ ಥಿಂಕ್ ಅಕಾರ್ಡಿಂಗ್ ಟು ಮೈ ವ್ಯೂ ಈ ಸಿಸ್ಟಮ್ಯಾಟಿಕಲಿ ಡಿಮಾಲಿಷಿಂಗ್ ದಿಸ್ ಕಂಟ್ರೀಸ್ ಡೆಮಾಕ್ರಸಿ ಸಿಸ್ಟಮ್ ಈಸ್ ಮಿಸ್ಲೆಡಿಂಗ್ ದ ಪಾರ್ಲಿಮೆಂಟ್ ಹೌಸ್. ಟುಡೇ ಐ ರಿಕ್ವೆಸ್ಟ್ ಆಲ್ ಅವರ್ ಅಪೋಸಿಷನ್ ಪಾರ್ಟಿ ಫ್ರೆಂಡ್ಸ್ ರೈಸ್ ದ ಇಶ್ಯೂ ದ ಡ್ಯುಯಲ್ ರೋಲ್ ಆಫ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಇಸ್ ಟೀಮ್. ಒನ್ ಸೈಡ್ ಈಸ್ ಪ್ರೊಜೆಕ್ಟಿಂಗ್ ಹಿಮ್ಸೆಲ್ಫ್
ಸೇವಿಯರ್ ಆಫ್ ದಿಸ್ ಕಂಟ್ರಿ. ಐ ಆಮ್ ಟೋಟಲಿ ಡಿಮಾಲಿಶ್ಡ್ ಕರಪ್ಷನ್ ಸಿಸ್ಟಮ್. ಅದರ್ ಸೈಡ್ ವಾಟ್ ಈಸ್ ಫ್ರೆಂಡ್ಸ್ ಆರ್ ಡೂಯಿಂಗ್, ಹೌ ಈಸ್ ಎನ್ಕರೇಜಿಂಗ್ ಈಸ್ ಕೊಲೀಗ್ಸ್. ಐ ರಿಕ್ವೆಸ್ಟ್ ಆಲ್ ಮೈ ಅಪೋಸಿಷನ್ ಫ್ರೆಂಡ್ಸ್ ಆನ್ ದ ಪಾರ್ಲಿಮೆಂಟ್, ಇನ್ ದ ಪಾರ್ಲಿಮೆಂಟ್ ಟುಡೇ, ದೇ ಮಸ್ಟ್ ಪಾರ್ಟಿಸಿಪೇಟ್ ಇನ್ ದ ಪಾರ್ಲಿಮೆಂಟ್ ಅಂಡ್ ದೇ ಮಸ್ಟ್ ಎಕ್ಸ್ಪೋಸ್ ದ ರಿಯಲ್ ಟ್ರೂತ್ ಆಫ್ ದಿಸ್ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಇನ್ ದಿಸ್ ಕಂಟ್ರಿ. ಇದನ್ನು ನಾನು ಅತ್ಯಂತ ನೋವಿನಿಂದ ನಾನು ಹೇಳಬೇಕಾಗತ್ತೆ. ಡಿಮಾನಿಟೈಸೇಷನ್, ಕಪ್ಪು ಹಣವನ್ನು ಇವತ್ತು ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ದೇಶದೊಳಗೆ ಹೇಳ್ತಾರೆ. ಕಳೆದ ಎರಡು ದಿನಗಳಿಂದ ಗೌರವಂತ ರಾಜ್ಯಪಾಲರು ಈ ಸರ್ಕಾರದ ಒಂದು ಗುರಿಗಳನ್ನು ಹೇಳ್ತಕ್ಕಂಥದ್ದಕ್ಕೆ ಈ ವರ್ಷದ ಮತ್ತು ಹಿಂದಿನ ವರ್ಷದಲ್ಲಿ ನಾವು ತೆಗೆದುಕೊಂಡಂತಹ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಸದನದ ಎರಡೂ ಸದನದ ಸದಸ್ಯನ ಉದ್ದೇಶಿ ಭಾಷಣ ಮಾಡಲಿಕ್ಕೆ ಬಂದರೆ ಬಾವಿಗಿಳಿದು ಭಾಷಣ ಓದ್ಲಿಕ್ಕೆ ಬಿಡೋದಿಲ್ಲ. ಗೋ ಬ್ಯಾಕ್ ಸಿಎಂ ಅಂತಾರೆ. ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತಾರೆ. ನನ್ನ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇದ್ರೆ ಯಡಿಯೂರಪ್ಪನವರು ನನಗಿಂತೂ ಸೀನಿಯರ್ ಲೀಡರ್ ಇದ್ದಾರೆ, ಸುದೀರ್ಘವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಆ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ನನ್ನ ಮೈತ್ರಿ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇರತಕ್ಕಂಥ ಮಾಹಿತಿ ಅವರಲ್ಲಿದ್ದರೆ ಯಾತಕ್ಕೆ ಕಳೆದ ಎರಡು ದಿನಗಳಿಂದ ಅವಿಶ್ವಾಸವನ್ನು ಈ ಸರ್ಕಾರದ ವಿರುದ್ಧ ತರದೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡದೆ ಮೊನ್ನೆಯಿಂದ ಬಾವಿಗಿಳಿದು ಸದನದ ಕಲಾಪವನ್ನು ಸ್ಥಗಿತಗೊಳಿಸ್ಕೊಂಡಿದ್ದಾರೆ. ಇವರು ನಿಜಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ರಕ್ಷಿಸತಕ್ಕಂಥ ವ್ಯಕ್ತಿಗಳ ಅನ್ನೋದನ್ನು ಈ ನಾಡಿನ ಜನತೆ ಇವತ್ತು ಆಲೋಚಿಸಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಮನವಿ ಮಾಡ್ತೀನಿ. ಒಂದು ಸರ್ಕಾರ ನಡೀಬೇಕಾದರೆ ಇವತ್ತು ನಾನು ಈ ಒಂದು ಮೈತ್ರಿ ಸರ್ಕಾರದ ಕಾರ್ಯಕ್ರಮಗಳನ್ನು ಅಯವ್ಯಯವನ್ನು ಮಾರ್ಚ್ 31ರೊಳಗೆ ಸದನದಲ್ಲಿ ಒಪ್ಪಿಗೆ ಪಡೆದೇ ಇದ್ದರೆ ಈ ರಾಜ್ಯದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡೋದಾಗಲಿ, ಸರ್ಕಾರಿ ನೌಕರರು ಜನಪ್ರತಿನಿಧಿಗಳಿಗೆ ಇವತ್ತು ಪ್ರತಿ ತಿಂಗಳು ಸಂಬಳ ಕೊಡ್ತಕ್ಕಂಥದ್ದಕ್ಕಾಗಲಿ ಸದನ ಒಪ್ಪಿಗೆ ಕೊಡದೇ ಇದ್ದರೆ ಯಾವ ರೀತಿ ಮುಂದಿನ ಸರ್ಕಾರ ನಡೆಯಬೇಕಿಲ್ಲ. ಒಂದು ಅಯವ್ಯಯ ಅಂತಕ್ಕಂಥದ್ದು ಹುಡುಗಾಟಿಕೆ ಅಲ್ಲ. ಈ ರಾಜ್ಯದ 6.5 ಕೋಟಿ ಜನತೆಯ ರಕ್ಷಣೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಒಂದು ಯೋಜನೆಗಳು ಜನತೆಯ ಒಂದು ಸಮಸ್ಯೆಗಳಿಗೆ ನೆರವುಗಳನ್ನು ನೀಡತಕ್ಕಂಥ ಒಂದು ಒಪ್ಪಿಗೆಯನ್ನು ಸದನ ಕೊಡಬೇಕು. ಆದರೆ ಇವತ್ತು ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಚುನಾವಣೆ ಡಿಕ್ಲೇರ್ ಆಗ್ಬೋದು, ಬಹುಶಃ ಪ್ರಧಾನಮಂತ್ರಿಗಳು 3ನೇ ತಾರೀಕು ಬಿಹಾರದಲ್ಲಿ ಕೊನೆ ಸಭೆ ಅವರದು ಅಕಾರ್ಡಿಂಗ್ ಟು ಮೈ ಇನ್ಫಾರ್ಮೇಶನ್. ಆಫ್ಟರ್ ದಟ್ ವಿತಿನ್ 1 or 2 days ಐ ಥಿಂಕ್ ಎಲೆಕ್ಷನ್ ಕಮಿಷನ್ ವಿಲ್ ಗೋಯಿಂಗ್ ಟು ಅನೌನ್ಸ್ ದ ಡೇಟ್ ಆಫ್ ಫ್ಯೂಚರ್ ಪಾರ್ಲಿಮೆಂಟ್ಸ್ ಎಲೆಕ್ಷನ್. ಹಾಗಿದ್ರೆ ನಾನು ಯಾವಾಗ ಆಗಿದ್ರೆ ಈ ಒಂದು ಸದನದಲ್ಲಿ ಇವತ್ತು ಈ ಅಯವ್ಯಯವನ್ನು ಒಪ್ಪಿಗೆ ಪಡೆದು ಮುಂದಿನ ಏಪ್ರಿಲ್ ತಿಂಗಳಿಂದ ಈ ವರ್ಷದ ಸರ್ಕಾರದ ಚಟುವಟಿಕೆಗಳು ನಡೀಬೇಕಲ್ಲ, ಆ ದೃಷ್ಟಿಯಿಂದ ಇವತ್ತು ಈ ಅಯವ್ಯವನ್ನು ಮಂಡನೆ ಮಾಡಲಿಕ್ಕೆ ನಾವು ಹೊರಟ್ರೆ ನೀವು ಈ ರೀತಿ ನಡ್ಕೋತಾ ಇದ್ದೀರಲ್ಲ, ಇದರಿಂದ ದೇಶಕ್ಕೆ ರಾಜ್ಯಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ಯಡಿಯೂರಪ್ಪನವರೇ? ಓ, ಏನು ಸದಾನಂದಗೌಡರ ಭಾಷಣ, ಗ್ರೇಟ್ ಅಶೋಕಾದಿ ಗ್ರೇಟ್ ಅವರ ಹೇಳಿಕೆಗಳು. ಅಯ್ಯೋ, ನಾವೇನಿಲ್ಲಪ್ಪ, ನಾವು ವಿರೋಧ ಪಕ್ಷದವ್ರನ್ನ ಕಾಂಗ್ರೆಸ್ JDSನವ್ರನ್ನ ನಾವು ಮುಟ್ಟೇ ಇಲ್ಲ, ನಾವು ಯಾರನ್ನು ಮಾತಾಡಿಸಲ್ಲ, ಅವರವ್ರು ಕಿತ್ತಾಡ್ಕೊಂಡು ಸರ್ಕಾರ ಹೋದ್ರೆ ಕಾಯ್ತಾ ಇದ್ದೇವೆ ಸರ್ಕಾರ ರಚನೆ ಮಾಡಲಿಕ್ಕೆ. ನಾವೇನು ಸನ್ಯಾಸಿಗಳಲ್ಲ, ನಾವೇನು ಹೇಳಿದೀವ ನೀವು ಸನ್ಯಾಸಿಗಳಲ್ಲ ಸನ್ಯಾಸಿಗಳು ಅಂತ, ನೀವು ಅಧಿಕಾರ ನಡೆಸಬಾರ್ದು ಅಂತ ಹೇಳಿದೀವ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅಧಿಕ ಅವಕಾಶಗಳಿದ್ದಾವೆ, ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೊಟ್ಟಿದೆ. ಓ, ಏನು ನಿನ್ನೆ ನರೇಂದ್ರ ಮೋದಿ ಅವರು
ಅಂಬೇಡ್ಕರ್ ಅವ್ರನ್ನ ಈಗ ನೆನೆಸ್ಕೋತಾರೆ. ಕಾಂಗ್ರೆಸ್ ಜೊತೆ ಸಂಬಂಧ ಮಾಡಿಬಿಟ್ರೆ ಸೂಸೈಡ್ ಆದಂತೆ, ನಿಮ್ಮ ಜೊತೆ ಮಾಡಿದ್ರೆ. ಇನ್ 2006-07 ಐ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ಬಿಜೆಪಿ ಫ್ರೆಂಡ್ಸ್. ವೆನ್ ಯು ಫಾರ್ಮ್ ದ ಗೌರ್ಮೆಂಟ್ ವಿತ್ ಬಿಜೆಪಿ, ವಿತ್ ಇನ್ 2 months ಒನ್ ಆಫ್ ಇಸ್ ಲೆಜಿಸ್ಲೇಚರ್ ಮೆಂಬರ್ ಆಫ್ ಬಿಜೆಪಿ ಪಾರ್ಟಿ, ಹಿ ಚಾರ್ಜ್ಡ್ ಅಗೇನೆಸ್ಟ್ ಮೀ ದಟ್ ಐ ಆಮ್ ಇನ್ವಾಲ್ವ್ಡ್ ಟು ಕಲೆಕ್ಟ್ 150 crores. ದೆನ್ ಆಫ್ಟರ್ ಅಲಿಗೇಷನ್ ವೈ ದೇ ಸಪೋರ್ಟೆಡ್ ಮೀ ಅನದರ್ 7-10 months. ಹೌ ದೇ ಟ್ರೈ ಟು ಫಿನಿಶ್ ಮೈ ಪೊಲಿಟಿಕಲ್ ಕೆರಿಯರ್ ಅಟ್ ದಟ್ ಪೀರಿಯಡ್ ಐ ನಾಟ್ ಫರ್ಗಾಟನ್. ಒನ್ ಸೈಡ್ ನರೇಂದ್ರ ಮೋದಿ ಪ್ರೀಚಿಂಗ್ ದ ಕಂಟ್ರಿ ಅಂಡ್ ಪೊಲಿಟಿಷಿಯನ್ಸ್ ಹೌ ಟು ಬಿಹೇವ್, ಅನದರ್ ಸೈಡ್ ಈಸ್ ಎನ್ಕರೇಜಿಂಗ್ ಇಸ್ ಫ್ರೆಂಡ್ಸ್ ಟು ಡಿಮಾಲಿಶ್ ದಿಸ್ ಡೆಮಾಕ್ರಸಿ ಸಿಸ್ಟಮ್ ಇನ್ ದಿಸ್ ಕಂಟ್ರಿ ಬೈ ಯೂಸಿಂಗ್ ದಿಸ್ ಸೇಮ್ ಬ್ಲ್ಯಾಕ್ ಮನಿ. ಟುಡೇ ಐ ಡಿಮ್ಯಾಂಡ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಕಮ್ ಔಟ್ ಆಫ್ ಯುವರ್ ರಿಯಲ್ ಫೇಸ್ ಟು ದಿಸ್ ಕಂಟ್ರಿ. ಹೂ ಹ್ಯಾಸ್ ಎನ್ಕರೇಜ್ಡ್ ಯುವರ್ ಲೀಡರ್ಸ್ ಟು ಟಾಪಲ್ ಕರ್ನಾಟಕ ಗೌರ್ಮೆಂಟ್? ಐ ಆಮ್ ಎಕ್ಸ್ಪೋಸಿಂಗ್ ದ ಮೆಟೀರಿಯಲ್ ನೌ. ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಆನ್ಸರ್ ಇಟ್. ಹೌ ದಿಸ್ ಬಿಜೆಪಿ ಫ್ರೆಂಡ್ಸ್ ಅಚೀವ್ಡ್ ಇನ್ 55 months ಕಂಪೇರ್ಡ್ ಟು ಕಾಂಗ್ರೆಸ್ 1947 ಫ್ರಮ್ ದ 1947 ದೇರ್ ಅಚೀವ್ಮೆಂಟ್. ಐ ಲೀವ್ ಇಟ್ ಟು ದಿಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ದ ವೇ ಇನ್ ವಿಚ್ ದಿ ಬಿಜೆಪಿ ಇಸ್ ಟೇಕಿಂಗ್ ದಿಸ್ ಕಂಟ್ರಿ, ದ ವೇ ಇನ್ ವಿಚ್ ದೇ ಡಿಸೈಡ್ ಟು ಡಿಮಾಲಿಶ್ ದಿಸ್ ಡೆಮಾಕ್ರೆಟಿಕ್ ಸಿಸ್ಟಮ್. ಟುಡೇ ಐ ವಾಂಟೆಡ್ ವೈ ಐ ಹ್ಯಾವ್ ಕಾಲ್ ಯು ಯೆಸ್ಟರ್ಡೇ ನೈಟ್ ಅಟ್ 1:30 ಐ ಗಾಟ್ ದ ಇನ್ಫಾರ್ಮೇಶನ್. ಟುಡೇ ಐ ಅಪ್ರಿಷಿಯೇಟ್ ಒನ್ ಆಫ್ ಮೈ ಪಾರ್ಟಿ ವರ್ಕರ್ ಬಿಕಾಸ್ ಆಫ್ ದಟ್ ಕೈಂಡ್ ಆಫ್ ಸಿನ್ಸಿಯರ್ ಪಾರ್ಟಿ ವರ್ಕರ್ಸ್ ಓನ್ಲಿ ಮೈ ಪಾರ್ಟಿ ಸ್ಟಿಲ್ ಅಲೈವ್ ಇನ್ ದಿಸ್ ಇನ್ ದಿಸ್ ಸ್ಟೇಟ್. ಈ ಕಾಲ್ ಮೇ ಅಟ್ 11:30 12 o'clock ಐ ಥಿಂಕ್. ಓ ನಾನು ಯಡಿಯೂರಪ್ಪನವರು ದೇವದುರ್ಗಕ್ಕೆ ತರಾತುರಿಯಲ್ಲಿ ಹೋಗಿದ್ದು ಯಾರೊಬ್ಬೊಬ್ಬರು ಹಿರಿಯ ನಾಗರಿಕರು ಅಕಾಲಿಕ ನಿಧನರಾಗಿದ್ದಾರೆ ಅವರು ಅಂತಿಮ ದರ್ಶನ ಪಡೀಲಿಕ್ಕೆ ಹೋಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ದೇವದುರ್ಗಕ್ಕೆ ಹೋದ್ರು ನಿನ್ನೆ ರಾತ್ರಿ 12 ಗಂಟೆಗೆ ಫೋನ್ ಹೊಡಿತಾರೆ. ಅದು ಇದೆ ನಿಮ್ಮ ಮುಂದೆ ಇಡ್ತೀನಿ. ಪಾಪ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಹೆಸರು ತಂದಿದ್ದಾರೆ ಚರ್ಚೆನಲ್ಲಿ. ಹಲವಾರು ಪ್ರಮುಖ ಇನ್ಸ್ಟಿಟ್ಯೂಷನ್ ನಡೆಸ್ತಕ್ಕಂಥ ಮುಖ್ಯಸ್ಥರುಗಳ ಹೆಸರುಗಳನ್ನು ತಂದಿದ್ದಾರೆ. ನಾವಿಲ್ಲಪ್ಪ, ನಾವು ಯಾರನ್ನು ನಾವು ಕರೆಯಕ್ಕೆ ಹೋಗಿಲ್ಲ. ನಾವು ಅತ್ಯಂತ ಸಮರ್ಪಕವಾದಂಥ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತೀನಿ ಹೊರತು ಸರ್ಕಾರ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದನ್ನ ಹೇಳಿ 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 ಯಾವ್ಯಾವ ಥರ ನಡ್ಕೊಂಡಿದ್ದೀರಿ ನಿಮ್ಮ ಧ್ವನಿಯನ್ನೇ ಇವತ್ತು ಯಡಿಯೂರಪ್ಪನವ್ರ ಧ್ವನಿಯನ್ನೇ ನಿಮ್ಮ ಮುಂದೆ ಇಡ್ತೇನೆ. ಇದೇನು ಯಾವುದು ಮಿಮಿಕ್ರಿ ಯಾರೂ ಮಾಡಿಲ್ಲ. ಪಾಪ ರಾತ್ರಿ 2 ಗಂಟೆಗೆ ಆಹ್ವಾನ ಕೊಡ್ತಾರೆ ದೇವದುರ್ಗ ಬಾ ಅಂತೇಳಿ ಯಾದಗಿರಿ ಅಂತ. 2 ಗಂಟೆ ರಾತ್ರಿ ಹೋದ್ರು
ದೇವದುರ್ಗ ಐಬಿ ಒಳಗೆ ಯಾವ ಶಾಸಕರು ಪಾಪ ಅವ್ರಿಗೆ ಗೈಡ್ ಮಾಡ್ತಕ್ಕಂಥ ನಿಮ್ಮ ಪತ್ರಿಕಾ ಸ್ನೇಹಿತರು ಕೊಲಿ ಒಬ್ಬರಿದ್ದಾರೆ. ಈಗ ಮೊನ್ನೆ 11 ಜನದ ಲಿಸ್ಟ್ ನಿಮ್ಗೆ ಸರ್ಕ್ಯುಲೇಟ್ ಮಾಡಿದ್ರಲ್ಲ ಪತ್ರಿಕಾ ಗ್ಯಾಲ್ರಿ ಒಳಗೆ ಮೊದಲನೇ ದಿವಸ ಗೊತ್ತಾ ಅವ್ರ ಹ್ಯಾಂಡ್ ರೈಟಿಂಗೇ ಅದು ಗೊತ್ತು ನೋಡಿದ್ದೀನಿ ನಾನು. ಪಾಪ ಅವರು ಒಬ್ಬರು ಸೇರ್ಕೊಂಡಿದ್ದಾರೆ, ಮಾಧ್ಯಮಕ್ಕೊಂದು ಕಳಂಕ ಇದು. ಅವ್ರು ಹೇಳ್ತಾರೆ ಇನ್ ಬಿಟ್ವೀನ್ ಕಾನ್ವರ್ಸೇಷನ್, ಅವರು ಅಲ್ಲಿದ್ದಾರೆ ಪಾಪ ದೇವದುರ್ಗದಲ್ಲಿ ಅವ್ರ ಜೊತೆಲಿ ಯಡಿಯೂರಪ್ಪನವ್ರ ಜೊತೆಲಿ. ಇದು ಈ ದೇಶದ ವ್ಯವಸ್ಥೆಯನ್ನು ಯಡಿಯೂರಪ್ಪನವ್ರು ಅವತ್ತು ಪ್ರಾರಂಭ ಮಾಡಿದ್ರು. 2008 ಮುಖ್ಯಮಂತ್ರಿಗಳಾಗಿ 20 ಶಾಸಕಗಳ ರಾಜೀನಾಮೆಗೆ ನೀವೇ ಇಟ್ಟಿದ್ರಲ್ಲ ಆಪರೇಷನ್ ಕಮಲ ಅಂತ ಹೆಸರು ಮಾಧ್ಯಮದ ಮಿತ್ರರು. ಆ ಚಾಳಿ ಎಲ್ಲಿ ಬಿಡ್ತಾರೆ ಅವರು? ಅದವ್ರ ಹುಟ್ಟು ಗುಣ. ಅವತ್ತು 20 ಜನಕ್ಕೆ ಏನೇನು ನಡೆಸಿದ್ರು ಏನೋ, ಈಗ ನರೇಂದ್ರ ಮೋದಿ ಬಂದ ಮೇಲೆ ಎಲ್ಲ ಬದಲಾವಣೆ ಮಾಡಿಸಿರ್ಬೋದು ಇವ್ರನ್ನೆಲ್ಲ ಅನ್ಕೊಂಡಿದ್ದೆ. ದೇಶ ಕಟ್ಟೋದ್ರಲ್ಲಿ ಭಾಳ ಪ್ರಾಮಾಣಿಕತೆಯಿಂದ ಅತ್ಯಂತ ಪರಿಶುದ್ಧರಾಗಿ ಈ ದೇಶದಲ್ಲಿ 1 ರೂಪಾಯಿ ಬ್ಲಾಕ್ ಮನಿ ಮುಟ್ಟದೆ ಈ ದೇಶದ ಸಂಪತ್ನ ಉಳಿಸಿ BJP ಕಟ್ಟಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಇವರಿಗೆಲ್ಲ ಪಾಠ ಹೇಳ್ಕೊಟ್ಟವ್ರು ಏನು ಕಟ್ಟಿದ್ದೆ. ಆದರೆ ಹೊರಗೆ ಹೇಳೋದೊಂದು ಮಾಡೋದೊಂದು ಅಂತಕ್ಕಂಥದ್ದು ಯಡಿಯೂರಪ್ಪನವರ ನಾಯಕರ ಬಣ್ಣನೂ ಬಯಲು ಮಾಡಿದ್ದಾರೆ. ಅಮಿತ್ ಶಾ ಡೈರೆಕ್ಷನ್ನು ಈ ದೇಶದ ಕೆಲವು ಇನ್ಸ್ಟಿಟ್ಯೂಷನ್ಗಳನ್ನು ಯಾವ ರೀತಿ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡಿದ್ದೇವೆ ಇದೆಲ್ಲ ಚರ್ಚೆ ಮಾಡಿ ಆ ಯುವಕನ ಹತ್ರ ಬಾ ಬಾಂಬೆಗೆ ಇಮ್ಮಿಡಿಯೇಟಾಗಿ ಹೊರಡು, ಅದು ಪೇಮೆಂಟ್ ಎಲ್ಲ ಇಲ್ಲಿಲ್ಲ ಅಲ್ಲಿ ಕೊಡ್ತಾರಂತೆ. ಅದಕ್ಕೋಸ್ಕರಲ್ಲೇ ಇವತ್ತು ನಿಮ್ಮನ್ನ ಇಷ್ಟು ತರಾತುರಿಯಲ್ಲಿ ಕರೆಸಿದ್ದೇನೆ. BJP ನಾಯಕರಿಗೆ ನನ್ನ ಶಾಸಕ ಮಿತ್ರರಿಗೆ BJP ಮಿತ್ರರುಗಳಿಗೆ ಮನವಿ ಮಾಡ್ತೇನೆ. ಇವತ್ತಿನ ಕಲಾಪ ಇದು ಮೈತ್ರಿ ಸರ್ಕಾರದ ಕಲಾಪ ಅಲ್ಲ, ಇದು ಈ ನಾಡಿನ ಜನತೆಯ ಬದುಕಿನ ಪ್ರಶ್ನೆ, ಈ ನಾಡಿನ ನನ್ನ ರೈತರ ಬದುಕಿನ ಪ್ರಶ್ನೆ. ಚೆಲ್ಲಾಟ ಆಡಬೇಡಿ ನಾಡಿನ ಜನತೆ ಜೊತೆಗೆ. ಗೌರವಯುತವಾಗಿ BJPಯ ಶಾಸಕ ಮಿತ್ರರಿಗೆ ಹೇಳ್ತೇನೆ, ಸದನದಲ್ಲಿ ಇದೊಂದು ಅಯವ್ಯಯ ಮಂಡನೆ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಕೆಲಸ, ಇದು ಅರ್ಥ ಮಾಡ್ಕೋಬೇಕು. ನೀವು ಗಲಾಟೆ ಮಾಡಿ ಸರ್ಕಾರ ಸ್ಥಗಿತಗೊಳಿಸಿ ಕೆಲಸ ಮಾಡೋದನ್ನು, ಆದರೆ ಅಯವ್ಯಯನ್ನು ಮಂಡನೆ ಮಾಡಬೇಕಾದ್ರೆ ಆ ಅಯವ್ಯದಲ್ಲಿ ನಾನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿಂದ ನಾಡಿಗೆ ಏನು ಅನುಕೂಲ ಆಗ್ತದೆ ಏನು ಅನಾನುಕೂಲ ಆಗ್ತದೆ ಇಡೀ ಜನತೆ ಮುಂದೆ ಮುಕ್ತವಾಗಿ ಚರ್ಚೆ ಮಾಡಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದು ದಬ್ಬಾಳಿಕೆ ನಡೆಸಲಿಕ್ಕೆ ಸದನದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಗೌರವಾನ್ವಿತ ರಾಜ್ಯಪಾಲರಿಗೆ ಗೌರವಾನ್ವಿತ ಸದನದ ಅಧ್ಯಕ್ಷರಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ನಿಮ್ಮ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅತ್ಯಂತ ಸಮಚಿತ್ತವಾಗಿದ್ದೇನೆ, ಸಮಚಿತ್ತವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹೇಳ್ತಾರೆ ಅದೇನೋ ಓ ಕಾಂಗ್ರೆಸ್ನವರೇ JDSನವರೇ ಅವ್ರನ್ನ ಕರೆದ್ರು ಇವ್ರನ್ನ ಕರೆದ್ರು ಅಂತ. ಯಾರ್ಯಾರ ಮೇಲೆ ಏನೇನು ರೀತಿ ಆಮಿಷಗಳು, ನಡೆಸಿದ್ದೀರಿ ಎಲ್ಲ ವಿಷಯ ಮಾಹಿತಿ ಇಟ್ಕೊಂಡಿದ್ದೇನೆ, ಆದರೆ ಮೌನವಾಗಿದ್ದೇನೆ. ಒಂದು 2-3 ಕ್ಲಿಪ್ಪಿಂಗಿಗೆ ನಿಮ್ಮ ಮುಂದೆ ಇಡ್ತೀನಿ. ಆಲಿಸಿ ಸನ್ಮಾನ್ಯ ಯಡಿಯೂರಪ್ಪನವರ ಸಾಧನೆಗಳು ಕಳೆದ 6-7 ತಿಂಗಳಿಂದ ಹೇಗೆ ನಡ್ಕೊಂಡಿದ್ದಾರೆ. ಪಾಪ ಹಿಂದೆ ಸರ್ಕಾರ ಉರುಳಿಸ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗೋಗ್ಬಿಡ್ತು, ಅದಕ್ಕೆ ಭಾಳ ಎಚ್ಚರಿಕೆಯಿಂದ ನಡೆಸ್ತಾ ಇದ್ದೀನಿ ಈ ಆಪರೇಷನ್ ಕಮಲ. ಈ ಸರ್ಕಾರ ತೆಗೀಲಿಕ್ಕೆ ಭಾಳ ಎಚ್ಚರಿಕೆಯಿಂದ ಏನು ವರಿ ಮಾಡಿ, ಯಾವ ವಿಪ್ಪು ಆ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವಂತೆ. ಅಲ್ಲಿಗೆ ಈ ವ್ಯವಸ್ಥೆಗಳ ಬಗ್ಗೆ ಇವ್ರಿಗಿರ್ತಕ್ಕಂಥ ಗೌರವ ಏನು ಅರ್ಥ ಮಾಡ್ಕೊಳ್ಳಿ ನನ್ನ ಮಾಧ್ಯಮದ ಮಿತ್ರರು. ಇಷ್ಟು ನಿಮ್ಮ ಮುಂದೆ ಇಟ್ಟು ಇವನ್ ನಾವು ಐ ಡಿಮ್ಯಾಂಡ್ ಆನರಬಲ್ ಪ್ರೈಮ್ ಮಿನಿಸ್ಟರ್, ಐ ಡಿಮ್ಯಾಂಡ್ ಒನ್ ಸೈಡ್ ಯು ಆರ್ ಪ್ರೀಚಿಂಗ್,
how to we have to maintain our political system. Another side, how you want to demolish this system. Both things you have exposed from your friends only, not opposition leaders. Your friends only exposing your real picture of your face today. If you have any morality in your political career, I demand this honorable Prime Minister take appropriate action. Spell out your real truth in front of this 120, 125, 130 crores citizens of this country. I demand honorable Prime Minister. ಹೇಳ್ತಾರೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸ್ಪೀಕರು ಬಹಳ ಸೆನ್ಸಿಟಿವ್ ಮನುಷ್ಯ, ಒಂದು ಸಣ್ಣ ಗಡ್ಡೆ ನಡೆದ್ರೆ ತಡೆಯಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಅಂಥ ಅಧ್ಯಕ್ಷರನ್ನೇ 50 ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದೀವಿ ಅಂತ ಚರ್ಚೆ ಮಾಡ್ತಾರೆ, ಇದನ್ನು ಒಪ್ತೀರಾ ನೀವು? ಸ್ಪೀಕರ್ನು ಬುಕ್ ಮಾಡ್ಕೊಂಬಿಟ್ಟಿದ್ದೇವೆ ದುಡ್ಡು ಕೊಟ್ಟಾಗಲೇ, ಈ ಹಿಂದೆ ಎಲ್ಲ ನಡೆಸಿದ್ರಲ್ಲ, ಅದನ್ನು ಬಹುಶಃ ಚಾಳಿಲಿ ಮುಂದುವರಿಸ್ಲಿಕ್ಕೆ ಹೋಗಿರಬೇಕಿಲ್ಲಿ. 50 ಕ್ರೋರ್ಸ್ ಕೊಟ್ಟು ಯಾರು ಎಲ್ಲಿಂದ ತಂದ್ರಪ್ಪ ನೀವು? ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಅಲ್ಲಿಗೆ ಬ್ಲ್ಯಾಕ್ ಮನಿ ಯಾವ ರೀತಿ ಓಡಾಡ್ತಾ ಇದೆ ಇಲ್ಲಿ ದೇಶದೊಳಗೆ ಹೇಳ್ತಾರೆ ನರೇಂದ್ರ ಮೋದಿ ಅವರು. ಏನು ವೈಟ್ ಮನಿ ಕೊಟ್ಟು ಸ್ಪೀಕರ್ನ ಕೊಂಡ್ಕೊಳ್ಳೋಕೆ ಹೊರಟಿದ್ದೀರೋ ಈಗ? ಇಲ್ಲ, ನಿಮ್ಮ ಬ್ಲ್ಯಾಕ್ ಮನಿನ ಕೊಂಡ್ಕೊಳ್ಳೋಕೆ ಹೊರಟಿದ್ದೀರಪ್ಪ ನರೇಂದ್ರ ಮೋದಿ ಅವರೇ, ಅದು ಸ್ಪೀಕರ್ನ. ನಾವು ಅವ್ರನ್ನ ಹತ್ತಿರದಿಂದ ನೋಡಿದ್ದೇವೆ, ಅವ್ರ ನಡವಳಿಕೆಗಳು, ಅವರ ಪ್ರಾಮಾಣಿಕತೆ. ಅಂಥ ವ್ಯಕ್ತಿನೂ ನೀವು ಕೊಂಡ್ಕೊಂಡಿದ್ದೀವಿ ಅಂತೇಳಿ ಈ ಉದ್ದಡ್ತನ ಹಣದಲ್ಲಿ ಏನೇ ಬೇಕಾದರೂ ಮಾಡಬಲ್ಲ ಅಂತ ನೀವು ಹೋಗೋದಿದೆಯಲ್ಲ. ಅಂತಿಮವಾಗಿ ನಿಮಗೆ ಏನಾಗುತ್ತೆ ಅನ್ನೋದನ್ನು ತಾವು ಯೋಚನೆ ಮಾಡ್ಕೋಬೇಕಾಗ್ತದೆ. ಪ್ರಾರಂಭ ಮಾಡ್ತೀನಿ, ದಯವಿಟ್ಟು ಕೇಳಿ ನಮ್ಮ ಸ್ನೇಹಿತರುಗಳು. ಬಾರಪ್ಪ ತಗೊಂಬಂದಿದ್ದೇನು, ಯಾವ ಥರ ಅಡ್ಜಸ್ಟ್ ಮಾಡಿದ್ದೀರಿ ಇಲ್ಲಿ? ಅರ್ಜೆಂಟ್ ಆಯಿತು, ಒಳ್ಳೆ ಸ್ಪೀಕರ್ ಇಟ್ಟು ಅವರ ಧ್ವನಿ ಕೇಳಿಸ್ಬೋದಾಗಿತ್ತು, ಆನ್ ಮಾಡಿ. ನಾವೇನು ಮಾಡೋದು, ಇನ್ನೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಲ್ಲ, ಅದು ನರೇಂದ್ರ ಮೋದಿ ಟೀಮ್ ಸೋಷಿಯಲ್ ಮೀಡಿಯಾ ಇದೆಯಲ್ಲ. ಒಂದು ಈ ಒಂದು ಕಾನ್ವರ್ಸೇಷನ್ ಇರತಕ್ಕಂಥದ್ದು ಬ್ರದರ್ ಎದ್ದಿಂತ ತೊಂದರೆ, ಧೈರ್ಯ ನಿಂತ್ಕ, ನಿನ್ನ ಫ್ಯೂಚರ್ ಲೀಡರ್ ನನಗಿನ್ನ ಇರೋದೇ ನೀನೀಗ. ನನಗೆ ನಮ್ಮ ನಾಡು ನಾಗನಗೌಡರು ಎಮ್ ಎಲ್ ಎನಿದ್ದಾರೆ, ಗುರುಮಿಟ್ಕಲ್ ಎಮ್ ಎಲ್ ಎ ಅವರು, ಅವರ ಮಗ ಶರಣಗೌಡ, ಇವರಿಗೆ ಇವ್ರ ಮೇಲೆ ಎಲ್ಲ ಆಮಿಷ ಒಡ್ಡದಂಥದ್ದು. ಪಾಪ ಮಗನಿಂತಲೂ ಹೆಚ್ಚಾಗಿ ನೋಡ್ಕೊತಾರಂತೆ ವಿಜಯೇಂದ್ರ ರಾಘವೇಂದ್ರ ಜೊತೆಲಿ ಇವರೇ ಒಬ್ಬರಂತ ಅವ್ರಿಗೀಗ ಯಡಿಯೂರಪ್ಪನವ್ರಿಗೆ. ಶಿವಣ್ಣಗೌಡರು ಹೇಳ್ತಾರೆ ಅಡ್ವೈಸ್, ಬಿಜೆಪಿಯಿಂದ ಸನ್ಮಾನ್ಯ ಗ್ರೇಟ್ ಯಡಿಯೂರಪ್ಪನವರೇ ಮಾತನಾಡಿದ್ದಾರೆ ಶಿವಣ್ಣಗೌಡ ಅಂತ ಹೇಳಿ. ನಮ್ಮ ಪಕ್ಷದ ಕಾರ್ಯಕರ್ತರು ನಾಗನಗೌಡ ಅವರ ಶಿವನಗೌಡ, ಸಾರಿ ಶರಣಗೌಡ, ಸಾರಿ ಶರಣಗೌಡ ಹೇಳಿದ್ದಾರೆ. ಶಿವನಗೌಡ ನಾಯಕ ಗ್ರೇಟ್ ದೇವದುರ್ಗ ಎಮ್ ಎಲ್ ಎ, ಎರಡು ಬಾರಿ ನಾನು ಹಿಂದೆ ಟೋಪಿ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ, ಈಗಲೂ ಪಾಪ ನನ್ನ ಹತ್ರ ಬಂದಿದ್ರು ಎರಡು ಮೂರು ಬಾರಿ. ಅದೆಂಥದ್ದು ದೇವಸ್ಥಾನ ಕಟ್ಟಕ್ಕೆ ದೇವದುರ್ಗದಲ್ಲಿ 25 ಕೋಟಿ ಕೊಟ್ಬಿಟ್ರೆ ನಾನು ನಾಳೆ ಬೆಳಗ್ಗೆ ರಿಸೈನ್ ಮಾಡಿ ಬಂದ್ಬಿಡ್ತೀನಣ ಅಂತ ಹೇಳಿ ಬಂದಿದ್ರು ನನ್ನ ಹತ್ರ. ಏನು ರಾತ್ರಿ ಒಂದೇ ನಿಮಿಷ, ಮೊದಲನೇ ಎಪಿಸೋಡು ಟ್ರೈಲರು, ಅದು ನಾನೇ ಮಾಡಿದ್ದು ರೆಕಾರ್ಡೇ, ಅದು ಏನು ಮುಲಾಜೇನಿಲ್ಲ. ಅದು ವಿಷಯ ಬಂದ ಮೇಲೆ ನಾನೇ ಅವ್ರನ್ನೇ ಅಲ್ಲಿಗೆ ದೇವದುರ್ಗಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟೆ, ಹೋ ಬನ್ನಿ ಅಂತ. ಎಲ್ಲ ಸೈಲೆಂಟ್ ಆಗಿ ಕೇಳ್ಕೊಳ್ಳಿ. ಇದು ಇದಿಲ್ಲ ಎರಡನೇ ಕಣ, ಇದು ಇದು ಫೋನ್ ಇಟ್ಟುಕೊಂಡು ಇದು ಮಾಡ್ತಾರೆ ಅಲ್ಲಿ ಫಸ್ಟ್ ಮಾಡಿದಾರಲ್ಲ, ಅದಾಕೆ ಮುಂಚೆ. ಓ ಇನ್ನೊಂದ್ಸಲ ರಿಪೀಟ್ ಆಗ್ಲಿ ಅಲ್ವಾ? ರಿಪೀಟ್ ಹಾಕಪ್ಪ, ಇದೇ ಮೊದಲನೇ ಕ್ಯಾಸೆಟ್ ಇದೆ.
ಕಳಿಸಿ ಕಳಿಸಿ ಇಲ್ಲ 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 ಇಲ್ಲಿ ಕೇಳುತ್ತೆ ಅವ್ರಿಗೆ ಇಲ್ಲಿ ಇದು ಡೈರೆಕ್ಟ್ ಒಂದ್ ನಿಮಿಷ ನಿಮ್ಮೆಲ್ಲರಿಗೂ ಯಾಕೆಂದ್ರೆ ಇದು ಬೆಳಗಿನ ಜಾವ 3:30-4 ಗಂಟೆವರೆಗೆ ರೆಕಾರ್ಡ್ ಆಗಿರೋದು ನಿಮ್ಮೆಲ್ಲರಿಗೂ ಪೆನ್ ಡ್ರೈವ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಸ್ಕೊಡ್ತೀನಿ ರೆಕಾರ್ಡ್ ಮಾಡಿಸಿ ಎಲ್ಲ ಚಾನಲ್ಗಳಿಗೂ ಕೊಡ್ತೀನಿ ವಾಟ್ಸಪ್ಗೆ ಹಾಕಿದ್ರೆ ಒಂದೇ ನಿಮಿಷ ಸೈಲೆಂಟ್ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಸೆಕೆಂಡ್ ಹಾಕಬೇಕು ಅವನು ಶಿವನಗೌಡನೇನು ಬೇಡ ಶಿವನಗೌಡನೇನು ಬೇಡ ಇದಾಕ ಮುಂದಕ್ಕೆ ಸೆಕೆಂಡ್ ಎಲ್ಲಾರ್ಗು ಕಳಿಸ್ತಿಲ್ಲ ಎಲ್ಲ ವಾಟ್ಸಪ್ ಅಲ್ಲಿ ರಾತ್ರಿ ಅಲ್ಲಿ 7:40 ದೇವರು ರಾತ್ರಿ ಹೋಗಿ ಅಲ್ಲಿಂದ ಈಗ ಪಾಪ ಗುಲ್ಬರ್ಗ ಹೋಗಿ ಗುಲ್ಬರ್ಗದಿಂದ ಹೈದರಾಬಾದ್ ಫ್ಲೈಟ್ ಹಿಡಿದು ಈಗ ಬಂದಿರೋದು ಬ್ರದರ್ ಈಗ ಈಗ ಕೇಳಿ ಬ್ರದರ್ ದೇವದುರ್ಗ ಗೆಸ್ಟ್ ಹೌಸ್ ಅವರು ಹೇಳ್ತಾರೆ ನರೇಂದ್ರ ಮೋದಿ ಈ ದೇಶದ ಜಡ್ಜ್ಗಳನ್ನ ನರೇಂದ್ರ ಮೋದಿನ ಅಮಿತ್ ಶಾನ ಎಲ್ಲಾರನ್ನು ಬುಕ್ ಮಾಡಿದೀವಿ ಅಂತಾರೆ ಕಳಿಸ್ತೀವಿ ಕೊಡ್ತೀವಿ ಕ್ಯಾಸೆಟ್ ಅದ್ ಕೇಳಿ ಯಾರ್ಯಾರು ಹೇಳೋರು ಚರ್ಚೆ ನಡೆಸೋರಲ್ಲ ಜಡ್ಜ್ಗಳನ್ನ ಬುಕ್ ಮಾಡಿದೀವಿ ಅಂತಾರೆ ಏನು ವರಿ ಮಾಡಿ ನಿಮ್ಮ ಪಕ್ಷಾಂತರ ಇಕ್ಷಾಂತರ ಏನು ವರ್ಕೌಟ್ ಆಗೋದಿಲ್ಲ ಅಂತ ಜಡ್ಜ್ನ ಬುಕ್ ಮಾಡಿದೀವಿ ಅಂತ ಇದು ನರೇಂದ್ರ ಮೋದಿ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ ಹಾಕಪ್ಪ ಈಗ 40 ನಿಮಿಷ ಇದೆ ನೀವು ಬೇಕಾದ್ರೆ ಆಡಿಯೋ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಒಂದೇ ನಿಮಿಷ ಕೇಳಿ ಒಂದು 5 ನಿಮಿಷ ಕೇಳಿ ನಿಮಗೆ ಬ್ರೇಕಿಂಗ್ ಬೇಕಲ್ಲ ಈಗ
ಅಲ್ಲಿ ಪಾರ್ಲಿಮೆಂಟ್ ಶುರು ಆಗಬೇಕಲ್ಲ ಗದ್ಲ. ನಾಲ್ಕು ದಿವಸದಲ್ಲಿ ಮುಖ್ಯಮಂತ್ರಿಗಳಾಯ್ತಾರೆ. ನಿನ್ನೆ 8:30 ಈಗ 7:30 ವಾಪಸ್ ಬಂದರು. ಸಿಎಂಪಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಮತ್ತೆ ಹೋಗ್ತಾರೆ. ವಿತೌಟ್ ದ ನಾಲೆಡ್ಜ್ ಆಫ್ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಸ್ ಇಟ್ ಪಾಸಿಬಲ್ ಫಾರ್ ದೀಸ್ ಲೀಡರ್ಸ್ ಟು ಗೋ ಲೈಕ್ ದಿಸ್ ಟೇಕಿಂಗ್ ಇಸ್ ಪರ್ಮಿಷನ್ ಓನ್ಲಿ ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ ದೇ ಆರ್ ಡೂಯಿಂಗ್ ಆಲ್ ದಿಸ್ ಮಿಸ್ಚಿವಿಯಸ್ ವರ್ಕ್ಸ್.